ನಾವೇನು ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದ್ರಿ ಎರಡನೇ ಲಿಸ್ಟ್ ಜೊತೆಗೆ ಸದ್ಯದ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಸ್ಥಿತಿಗತಿ ಬಗ್ಗೆ ತಾವು ಮಾತಾಡ್ತೆ ಸ್ಥಿತಿಗತಿ ಸ್ಟಾರ್ಟಿಂಗ್ ಇಂದ ಹೇಳ್ತಾ ನಾವು 10 ಪ್ಲಸ್ ಪರ್ತಿ ಅಂತ 10ರಿಂದ 12 ಟಾರ್ಗೆಟ್ ನಮ್ದು ಈಗಾಗಲೇ ಸರ್ವೇದಲ್ಲಿ ಕೂಡ ಎಲ್ಲ ಹೆಚ್ಚು ಕಮ್ಮಿ 10 ಅಂತ ತೋರಿಸಿದ ಬೆಟರ್ ಕ್ಯಾಂಡಿಡೇಟ್ ಆದರೆ ಮತ್ತು ಸ್ಕ್ರೀನ್ ಜಾಸ್ತಿ ಗೆಲ್ಲಕ್ಕೆ ಅವಕಾಶ ಇದೆ 10ರಿಂದ 12 ಕಂತ ಜಿಲ್ಲೆಯಲ್ಲಿ ನಾವು 6 ತಿಂಗಳಿಂದ ಒಂದು ನಿರೀಕ್ಷೆ ಮಾಡಿದ್ವಿ 6 ತಿಂಗಳಿಂದ ಮುಂಚೆ ಹೇಳಿದ್ವಿ 10ರಿಂದ 12 ಗೆಲ್ಲಬಹುದು ಅಂತ ಇವತ್ತು ಸರ್ವೇ ಕೂಡ ಅದೇ ದಿಕ್ಕಿನಲ್ಲಿ ಬರ್ತಾ ಇದೆ ಸೋ ಇನ್ನು ಹೆಚ್ಚು ಅವಕಾಶ ಇದ್ರೆ ಪ್ರಯತ್ನ ಮಾಡ್ತೀವಿ ಅತ್ತಿನಂದಂತಿ ಪಕ್ಕ ನಮ್ಮ ಟಾರ್ಗೆಟ್ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಕೆಲವು ಕಡೆ ಹಾಗೆ ಆಗುತ್ತೆ ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ ಕೆಲವು ಕಡೆ ಬಂಡಾಯ ಅಭ್ಯರ್ಥಿಗಳು ಹಾಗೆ ಆಗ್ತಾರೆ ಅದನ್ನ ನೋಡೇ ನಾವು ಟಿಕೆಟ್ ಕೊಡ್ತಾ ಇದೀವಿ ಅದನ್ನ ಮೀರಿನ ಅವರ ಆಯ್ಕೆ ಆಗಬೇಕು ಯಾಕಂದ್ರೆ ಕೆಲವರು ಪಕ್ಷೇತರ ನಿಲ್ಲಬಹುದು ಅಥವಾ ಬೇರೆ ಪಕ್ಷಕ್ಕೂ ನಿಲ್ಲುವಂತ ಸಾಧ್ಯತೆಗಳು ನಮ್ಮ ಪಕ್ಷದಲ್ಲಿ ಇದೆ ಇಲ್ಲ ಅಂತ ಹೇಳಿಕಲ್ಲ ಎರಡನೇ ಲಿಸ್ಟ್ ನಲ್ಲಿ ಸೋ ಇದೆ ಒಂದು ಎರಡು ಮೂರು ಸೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗೊಂದಲ ಇದೆ ಅವರು ಅದನ್ನ ಸಂಧಾನ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ ಸಾಧ್ಯತೆ ಮಾಡ್ತೀವಿ ಒಂದು ಏನಂತಂದ್ರೆ ಟಿಕೆಟ್ ಆಕಾಂಕ್ಷಿಗಳು ನಮ್ಮನ್ನ ಕೂರಿಸಿಕೊಂಡು ಏಕೈಕ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಬೇಡ ಅನ್ನಂಗಿಲ್ಲ ಸೋ ಅಟ್ ಲೀಸ್ಟ್ ನನ್ನ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನೋ ಒಂದು ಬೇಡಿಕೆ ಅವರು ಯಾಕಂತಂದ್ರೆ ನಮ್ಮನ್ನ ಇದುವರೆಗೆ ಯಾರು ಅಪ್ರೋಚ್ ಮಾಡ್ತಾ ಇಲ್ಲ ಈಗ ಎರಡನೇ ಲಿಸ್ಟ್ ಇದೆ ಅದು ನಿಜ ಅದು ಈಗ ಮೊದಲನೇದಲ್ಲಿ ಹೊಂದಾಣಿಕೆ ಅಥವಾ ಡಿಸ್ಕಷನ್ ಪ್ರಶ್ನೆ ಅಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಸೀನಿಯರು ಮಾಜಿ ಶಾಸಕರು ಹಾಲಿ ಶಾಸಕರು ಅಭ್ಯರ್ಥಿಗಳೆಲ್ಲ ಹಾಕಿದ್ದಾರೆ ಇನ್ನೇನು ಹೇಳಿದಂತ ನೀವು ಸಂಧಾನ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಎರಡು ಕಾನ್ಸ್ಟಿಟ್ಯೂಷನ್ ಸಂಧಾನ ಇವತ್ತು ಇಲ್ಲೂ ಇದೆ ನಾಳೆ ಕೂಡ ಇದೆ ಸೊ ಅದಾದ್ಮೇಲೆ ಅನೌನ್ಸ್ ಮಾಡ್ತಾ ಇದ್ದೀವಿ ಇದರ ಕೆಲವು ಕಡೆ ಗೊಂದಲ ಇದೆ ನಮ್ಮದು ರಾಯಬಾಗ್ ಇದೆ ಸೌದತ್ತಿ ಇದೆ ಸೊ ಅವನ್ನೆಲ್ಲ ನಾವು ಬಿಫೋರ್ ಅನೌನ್ಸ್ಮೆಂಟು ಅವ್ರಿಗೆ ಹೊಂದಾಣಿಕೆ ಮಾಡಲಿಕ್ಕೆ ಮೀಟಿಂಗ್ ಮಾಡ್ತಾ ಇದ್ದೀವಿ ಕಿತ್ತೂರದಲ್ಲಿ ಇದೆ ಕಿತ್ತೂರದಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಲ್ಲಿ ಕೂಡ ಇದೆ ಸೊ ಎಲ್ಲೆಲ್ಲಿ ಇದೆ ಎಲ್ಲನೂ ಸಂಧಾನ ಮಾಡಿ ಘೋಷಣೆ ಮಾಡ್ತೀವಿ ಸರ್ ಈ ಮಾನದಂಡ ಏನು ಸರ್ ಒಟ್ಟಾರೆ ಅಭ್ಯರ್ಥಿ ನಿಮ್ಮ ಒಂದನೇ ಲಿಸ್ಟ್ ಅಂದ್ರೂ ಶಾಸಕರು ಮಾಜಿ ಶಾಸಕರು ಇವರೇ ಇದ್ರು ಈ ಎರಡನೇದ್ದು ಏನಂತಂದ್ರೆ ಹೊಸ ಪಟ್ಟಿ ರಿಲೀಸ್ ಆಗ್ತಾ ಇದೆ ಆ ಮಾನದಂಡ ಏನು ಅಂತ ಕಾಂಗ್ರೆಸ್ ಗೆಲ್ಲೋದು ಒಂದೇ ಮಾನದಂಡ ರೀ ಗೆಲ್ಲೋದು ಪಾಪ್ಯುಲರ್ ಇರಬೇಕು ಜನರ ಜೊತೆ ಸಂಪರ್ಕ ಇರಬೇಕು ಸೊ ಇವೆಲ್ಲ ಮಾನದಂಡ ಸರ್ವೆ ಸರ್ವೆ ರಿಪೋರ್ಟ್ ಕೂಡ ಅದರ ಅಂತಿಮವಾಗಿ ಅದು ನೋಡ್ತಾರೆ ಈಗಾಗಲೇ ಮೂರು ಸಾರಿ ಸರ್ವೆ ಆಗಿದೆ ಮೂರು ಸಾರಿ ಎಸಿ ಸರ್ ಸರ್ವೆ ಮಾಡಿದ್ರು ಎರಡನೇ ಲಿಸ್ಟ್ ಹತ್ತು ತಾರೀಕು ಒಳಗಡೆ ಬಿಡುಗಡೆ ಆಗ್ತದೆ ಹತ್ತು ತಾರೀಕು ಒಳಗಡೆ ಹೇಳಿಕ್ಕಾಗೋಲ್ಲ ಯಾಕಂದ್ರೆ ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇನ್ನೂ ಸಂಪೂರ್ಣವಾದ ಗೊಂದಲ ಇದೆ ಸೊ ಅಲ್ಲಿ ಆದರೂ ಹೇಳಲಿಕ್ಕಾಗೋಲ್ಲ ಹೇಳಲಿಕ್ಕಾಗಲ್ಲ ಅದಿಲ್ಲ ಯಾಕಂದ್ರೆ ಲೋಕಲ್ ಅವರು ವಿಶ್ವಾಸ ತಗೊಂಡಾಗ ನಾವು ಘೋಷಣೆ ಮಾಡಬೇಕಾಯ್ತು ಅದೇ ಈಗ ಸಂಧಾನ ಸಭೆಗಳು ನಡೀತಾ ಇದೆ ಇವತ್ತು ನಾಳೆ ಸೊ ಕೆಲವರು ಒಂದೊಂದು ಕಡೆ ಹತ್ತು ಜನ ಇದ್ದಾರೆ ಅದರಲ್ಲಿ ನಮಗೆ ಕೊಡೋದು ಕೂಡ ಡಿಮಾಂಡ್ ಇದೆ ಯಾರಿಗೆ ಕೊಡ್ತೀವಿ ಕೊಡಿ ನಮಗೆ ಕೊಡಿ ಅಂತ ಇದೆ ಸೊ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಡಿಫ್ರೆಂಟ್ ಆಗಿದೆ ಅಂದರೆ ಬೇರೆ ಬೇರೆ ಥರ ಇದೆ ಸೊ ಆಯಾ ಕಾನ್ಸ್ಟಿಟ್ಯೂನ್ಸಿಗೆ ಅನುಗುಣವಾಗಿ ಸಂಧಾನಗಳನ್ನು ಮಾಡ್ತಾ ಇದ್ದೀವಿ ಬಿ ಜೆ ಪಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ರೀ ಯಾರೂ ಬರೋಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಮೊಳಕಾಲ್ಮೂರು ಕೂಡಲಿಗೆ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಗುಬ್ಬಿ ಆಗಿದೆ ಇನ್ನೂ ಬೇರೆಯವರು ಆ ಭಾಗದ ದಕ್ಷಿಣ ಭಾಗದಲ್ಲಿ ಬರ್ತಾ ಇದ್ದಾರೆ ಕಳೆದ ಸಾರಿ ಬಂಡಾಯದಿಂದ ಎರಡನ್ನ ನಾವು ಸೋತಿದ್ದೀವಿ ಸೌದತ್ತಿ ರಾಯಬಾಗ್ ಈ ಸಾರಿ ಆಗಬಾರಂತ ಇವತ್ತು ಸಭೆಗಳನ್ನ ನಿಗದಿ ಮಾಡಿದ್ವಿ ಎಸ್ ಹೊಂದಾಣಿಕೆ ಯಾಕಂದ್ರೆ ಇಬ್ಬರು ನಿಂತರೆ ಇಬ್ಬರಿಗೆಲ್ಲ ಅಲ್ಲ ಇಬ್ಬರು ನಿಂತರೆ ಇಬ್ಬರು ಸೋಲ್ತಾರೆ ಅದರಲ್ಲಿ ಪ್ರಶ್ನೆ ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ನಮ್ದು ಸೌದತ್ತಿಯಲ್ಲಿ ಬಿ ಜೆ ಪಿಗಿಂತ ಓಟ್ ಜಾಸ್ತಿ ನಮ್ಮದು ರಾಯಬಾಗದಲ್ಲಿ ನಮ್ಮದು ಬಿ ಜೆ ಪಿಗಿಂತ ಜಾಸ್ತಿ ಓಟು ಆದರೂ ಸೋತೀವಿ ಸೊ ಈ ಸಾರಿ ಹೊಂದಾಣಿಕೆ ಮುಖಾಂತರ ಚುನಾವಣೆ ಮಾಡಬೇಕಂತ ನಮ್ಮ ವರಿಷ್ಠ ಸೂಚನೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಸಭೆಗಳನ್ನು ಮಾಡ್ತಾ ಇದ್ದೀವಿ